ಎಫ್ಎನ್ಒ ಈ ಒಟ್ಟಾರೆ ಪ್ರಹಸನದ ಕೇಂದ್ರ ಬಿಂದುವಾಗಿರುವ ರಾಜಶೇಖರ್ ಮುಲಾಲಿ ಅವರು ನಮ್ಮ ಜೊತೆ ಇದೀಗ ನೇರ ಸಂಪರ್ಕದಲ್ಲಿರುವಂತದ್ದು. ರಾಜಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ರಾಜಶೇಖರ್ ಅವರೇ? ಹಲೋ. ಎಸ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ತಮಗೆ? ಚೆನ್ನಾಗಿದ್ದೀನಿ ಮೇಡಮ್, ಬದುಕಿದ್ದೀನಿ. ಓಕೆ, ಖಂಡಿತವಾಗ್ಲೂ ನಿಮ್ಗೆ ಸಾಕಷ್ಟು ಬೆದರಿಕೆ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಕೇಳಿದ್ವಿ. ಈಗ ಪ್ರಮುಖವಾಗಿ ನಿಮ್ಮನ್ನ ಕೇಳುವಂತ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಾಕಷ್ಟು ವಿಳಂಬ ಮಾಡಿದ್ರಿ ಅಲ್ವಾ ತಾವು ವಿಡಿಯೋವನ್ನ ಬಿಡುಗಡೆ ಮಾಡೋದಕ್ಕೆ, ಯಾಕಾಗಿ ವಿಳಂಬ ಅಂತ? ನಾನು ವಿಡಿಯೋ ಬಿಡುಗಡೆ ಮಾಡಿಲ್ಲ ಮೇಡಮ್. ಓಕೆ, ಈ ವಿಡಿಯೋ ಆಚೆ ಬರೋದಕ್ಕೆ ಯಾಕೆ ವಿಳಂಬ ಆಯ್ತು? ಗೊತ್ತಿಲ್ಲ ಮೇಡಮ್, ಅದು ನನ್ನನ್ನು ಪ್ರಶ್ನೆ ಮಾಡಬಾರ್ದಲ್ಲ ನೀವು. ಓಕೆ, ಹಾಗಿದ್ರೆ ನೀವು ವಿಡಿಯೋ ನೋಡಿದ್ದು ಸತ್ಯನಾ? ನಿಮ್ ಜೊತೆ ವಿಡಿಯೋ ಇರ್ಲಿಲ್ವಾ? ನಾಟ್ ಇನ್ ಮೈ ಕಂಟ್ರೋಲ್ ಅಲ್ವಾ? ಓಕೆ, ನೀವು ವಿಡಿಯೋ ನೋಡಿದ್ ಸತ್ಯನಾ? ನಿಮ್ ಹತ್ರ ವಿಡಿಯೋ ಇರ್ಲಿಲ್ವಾ? ಅದು ವಿಡಿಯೋ ನನ್ನ ಹತ್ರ ಇರ್ಲಿಲ್ಲ. 100% ಸತ್ಯ, ವಿಡಿಯೋ ನೋಡಿದ್ದು ನಾನು. ಓಕೆ, ವಿಡಿಯೋ ನನ್ನ ಹತ್ರ ಇರ್ಲಿಲ್ಲ. ಓಕೆ, ಈಗ ಇಲ್ಲಿ ಒಂದಷ್ಟು ಗುಮಾನಿಗಳು ಕೇಳಿ ಬಂತು, ತಾವು ಬೆದರಿಕೆ ತಂತ್ರವನ್ನ ಅನುಸರಿಸಿದ್ರಿ, ಒಂದಷ್ಟು ಡೀಲ್ ಮಾಡ್ಕೊಳ್ಳೋದಕ್ಕೆ ಸಂಧಾನಕ್ಕೆ ಬಾಗಿಲು ತೆಗ್ದಿದ್ದೀರಾ ತಾವು ಅನ್ನುವಂತ ಮಾತು ಕೇಳಿ ಬಂತು. ಏನ್ ಹೇಳ್ತೀರಾ ಆ ಬಗ್ಗೆ? ಆ ದೊಡ್ಡ ಮನುಷ್ಯರು ಯಾರು ಸ್ವಲ್ಪ ಕರ್ಕೊಂಡ್ಬಂದು ಸ್ಟುಡಿಯೋದಲ್ಲಿ ಕುಂದಿರ್ಸಿದ್ರೆ ಸರಿಯಾಗಿ ಉತ್ತರ ಕೊಡ್ತೀನಿ. ಅಲ್ಲ, ಇಡೀ ರಾಜ್ಯದಲ್ಲಿಯೇ ಅಂತಹ ಒಂದು ಒಪಿನಿಯನ್ ಕೇಳಿ ಬಂತು, ಒಬ್ಬರು ಇಬ್ರು ಆಡಿದಂತ ಮಾತಲ್ಲ ಇದು. ಕರ್ಕೊಂಡ್ ಬನ್ನಿ ಮೇಡಮ್, ಅವ್ರನ್ನ ಯಾರು ಅಂತ ಕರ್ಕೊಂಡ್ ಬನ್ನಿ. ಈಗ ಒಬ್ಬರು ಇಬ್ರು ಹೇಳಿದ್ರಾದ್ರೆ ನಾವು ಕರ್ಕೊಂಡ್ಬರ್ಬೋದು. ಆ ಜಾಯಮಾನ್ದವನು ನಾನಲ್ಲ. ಓಕೆ, ತಮ್ಮ ಸ್ಪಷ್ಟೀಕರಣ ಏನಾಗಿರುತ್ತೆ ಅಂತ ಒಂದು ಮಾತಿಗೆ ಹೇಳಿ. ಆ ಜಾಯಮಾನ್ದವರು ನಾವಲ್ಲ ಮೇಡಮ್. ಓಕೆ, ಯಾವ್ದ್ರದ ಅವಶ್ಯಕತೆ ನನಗಿಲ್ಲ. ಓಕೆ, ಇಲ್ಲಿ ಮೊದಲನೇದಾಗಿ ಈಗ ವಿ ಆರ್ ನಾಟ್ ಸಪೋರ್ಟಿಂಗ್ ಮೇಟಿ, ಬಟ್ ವಿ ಆರ್ ರೇಸಿಂಗ್ ಕ್ವೆಶ್ಚನ್ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಪ್ರಮುಖವಾಗಿ ಆ ಸಂತ್ರಸ್ತ ಮಹಿಳೆ ಯಾರಿದ್ದಾರೆ ಆಕೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಎಲ್ಲೂ ಕೂಡ, ಆದ್ರೆ ತಾವು ಯಾಕೆ ಮುತುವರ್ಜಿಯನ್ನ ವಹಿಸಿದ್ರಿ ಇಲ್ಲಿ? ನಾನು ಎಲ್ಲಿ ಮುತುವರ್ಜಿ ವಹಿಸಿದ್ದೀನಿ ಇದಕ್ಕೆ? ಅಂದ್ರೆ ತಾವು ಹೇಳಿದ್ರಿ ಅಂತ ಒಂದು ವಿಡಿಯೋ ಇದೆ, ವಿಡಿಯೋವನ್ನ ನಾನು ಬಹಿರಂಗ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರಿ, ಜೊತೆಗೆ ತಮ್ಗೆ ಧಮಕಿ ಹಾಕಿದ್ರು ಅನ್ನೋ ಮಾತೆಲ್ಲ ಹೇಳಿದ್ರಿ ಅಲ್ವಾ? ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಧಮಕಿ ಹಾಕ್ಲಿಕ್ಕೆ? ನೋಡಿ, ನಾನು ಬಹಿರಂಗ ಮಾಡ್ತೀನಿ ಅಂತ ಎಲ್ಲೂ ಕೇಳಿಲ್ಲ, ನಾನು ಎಲ್ಲೂ ಹೇಳಿಲ್ಲ, ನಾನು ಯಾರ ಮುಂದೆನೂ ಹೇಳಿಲ್ಲ. ಯಾಕಂದ್ರೆ ನನ್ನ ಹತ್ರ ಇದ್ರೆ ತಾನೇ ನಾನು ಬಹಿರಂಗ ಮಾಡ್ಲಿಕ್ಕೆ. ಓಕೆ, ಹಾಗಿದ್ರೆ ರಾಜಶೇಖರ್ ಬಂದು ತೋರಿಸಿದ್ರಲ್ಲ. ಓಕೆ, ರಾಜಶೇಖರ್ ಅವರ ಒಟ್ಟಾರೆ ನಿಲುವು ಅಥವಾ ಸ್ಪಷ್ಟೀಕರಣ ಈ ಒಂದು ಪ್ರಹಸನದ ಬಗ್ಗೆ ಏನಾಗಿರುತ್ತೆ? ಉದ್ದೇಶ ಇಷ್ಟೇ, ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕೆ ನಾನು ಪ್ರಯತ್ನ, ನಂದೊಂದು ಸಣ್ಣ ಪ್ರಯತ್ನ, ಒಂದು ವಿಚಾರ. ಎರಡನೇ ವಿಚಾರ, ಈ ತರ ರಾಜಕಾರಣಿಗಳು ಇರಬಾರದು ಸಾಮಾಜಿಕ ಜೀವನದಲ್ಲಿ. ಓಕೆ, ಶುದ್ಧ ಹಸ್ತ ಇರ್ತಕ್ಕಂಥವ್ರು, ಶುದ್ಧ ಆಚಾರ ವಿಚಾರ ಉಳ್ಳಂತಕ್ಕವರು ಹಾಗೂ ಸೇವಾ ಮನೋಭಾವನೆ ಇರ್ತಕ್ಕಂಥವ್ರು ರಾಜಕಾರಣದಲ್ಲಿ ಇರಬೇಕು. ಓಕೆ, ಇದು ನನ್ನ ಉದ್ದೇಶ. ಹಿಂದೆ ಸಾಕಷ್ಟು ವರ್ಷಗಳಿಂದ ನಾನು ಭ್ರಷ್ಟಾಚಾರ ವಿರುದ್ಧ ಹೋರಾಡ್ಕೊಂಡ್ ಬಂದಿದ್ದೀನಿ, ಅದನ್ನು ಮುಂದುವರಿಸ್ತೀನಿ. ಓಕೆ, ಈಗ ನೀವಿಬ್ಬರು ಕೂಡ ಒಂದೇ ಊರ್ನವರಲ್ಲ, ಒಬ್ರು ಬಾಗಲಕೋಟೆ ಅವರು, ಒಬ್ರು ಬಳ್ಳಾರಿ ಅವರು, ಆದ್ರೆ ನಿಮ್ಮ ಮೇಲೆ ಬೆದರಿಕೆ ಹಾಕೋಕೆ ಕಾರಣ ಏನು? ನಿಮ್ಗೆ ಯಾಕೆ ಧಮಕಿ ಹಾಕಿದ್ರು ಅವರು? ಅದು ಅವ್ರು ಕೇಳ್ಬೇಕಲ್ಲ ಮೇಡಮ್, ಹಾಕಿದವ್ರನ್ನ ಕೇಳ್ಬೇಕು. ಅದಕ್ಕೆ ದೂರು ಕೊಟ್ಟಿದ್ದೀನಿ, ತನಿಖೆ ನಡೆಸ್ತಾ ಇದ್ದಾರೆ. ಅವ್ರು ಯಾವ ರೀತಿ ತನಿಖೆ ನಡೆಸ್ತಾರೆ, ನಡೆಸ್ಲಿ. ಓಕೆ ಸರ್, ಇವಾಗ ನೀವು ಮತ್ತೊಂದು ಮಾತನ್ನ ಹೇಳಿದ್ರಿ, ಇನ್ನೂ ಒಂದಷ್ಟು ಶಾಸಕರು ಮತ್ತು ಸಚಿವರ ಬಣ್ಣವನ್ನ ಬಯಲು ಮಾಡ್ತೀನಿ, ಇಂತಹ ಘಟನೆ ಇನ್ನಷ್ಟು ನಡೆಯುತ್ತೆ ಅಂತ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದೀರಾ. ಯಾಕೆ ನೀವು ಕಾದು ನೋಡೋ ತಂತ್ರವನ್ನ ಅನುಸರಿಸ್ತಾ ಇದ್ದೀರಾ? ಮೇಡಮ್, ನನಗೆ ಮಾಹಿತಿ ಬಂದಿದೆ ಅಷ್ಟೇ, ದಾಖಲೆ ಇಲ್ಲ. ದಾಖಲೆ ಇಲ್ಲದೆ ಮಾತಾಡೋದು ಏನಾಗುತ್ತೆ? ತಪ್ಪಾಗುತ್ತೆ. ಅಂದ್ರೆ ಬಹಿರಂಗ ಪಡಿಸ್ತೇನೆ, ನಾವೇನಾದ್ರೂ ಮಾಡಬೇಕು. ಅಲ್ಲ, ತಾವೇ ಹೇಳಿದ್ದೀರಾ ಮತ್ತಷ್ಟು ವಿಡಿಯೋಗಳನ್ನ ಬಹಿರಂಗ ಪಡಿಸ್ತೀನಿ ಅಂತ, ಹಾಗಿದ್ರೆ ದಾಖಲೆ ಮಾತಾಡಿದ್ರ ತಾವು?
ಬಂದ್ರೆ, ನನ್ನ ಬಳಿ ಖಚಿತವಾದ ಮಾಹಿತಿ ದಾಖಲೆಗಳು ಬಂದ್ರೆ ನೇರವಾಗಿ ಬಹಿರಂಗ ಪಡಿಸ್ತೇನೆ. ನಿಮ್ಮ ಮುಂದೆ ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಬಳಿ ನನ್ನನ್ನ ನಂಬಿ ಯಾರಾದ್ರೂ ಬಂದ್ರೆ, ಸಾಮಾಜಿಕ ಕಳಕಳಿ ಇದ್ರೆ ನೇರವಾಗಿ ಅದನ್ನ ಬಹಿರಂಗ ಪಡಿಸ್ತೀನಿ. ಓಕೆ, ಈಗಾಗಲೇ ಈ ಒಂದು ಹೆಚ್ ವೈ ಮೇಟಿ ಅವರ ಪ್ರಹಸನ ಏನಿದೆ ಇದನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಇಲ್ಲಿ ನಿಮ್ಮ ಪಾತ್ರವೂ ಕೂಡ ತನಿಖೆಗೆ ಬರುತ್ತೆ, ನೀವು ತನಿಖೆಗೆ ಸಹಕರಿಸ್ತೀರಾ, ಹೇಗೆ? ನೋಡೋಣ ಮೇಡಮ್, ತಪ್ಪೇನಿದೆ ಅದರಲ್ಲಿ? ಅಲ್ಲ, ಖಂಡಿತವಾಗ್ಲೂ ನಿಮ್ಮ ಕಡೆಗೂ ಕೂಡ ಬಂದೇ ಬರುತ್ತೆ. ಹಾಗಿದ್ರೆ ನೀವು ಕಾನೂನು ಸಲಹೆ ಪಡ್ಕೋತೀನಿ. ಹಾಗಿದ್ರೆ ಈಗ ನೀವು ಏನು ಮತ್ತಷ್ಟು ಶಾಸಕರು ಮತ್ತು ಸಚಿವರ ಬಗ್ಗೆ ಹೇಳ್ತೀನಿ ಅಂದಿದ್ದು ದಾಖಲೆ ಇಲ್ಲದ ಮಾತಾ? ಮಾಹಿತಿ ಇಟ್ಕೊಂಡು ಹೇಳಿದೀನಿ, ದಾಖಲೆಗಳಿಲ್ಲ. ಮಾಹಿತಿ ಬಂದಿದೆ, ದಾಖಲೆಗಳಿಲ್ಲ, ಅಷ್ಟೇ. ದೇರ್ ಇಸ್ ಎ ಡಿಫ್ರೆಂಟ್ ಇದು ಆಗುತ್ತೆ, ಗೊತ್ತಾಯ್ತಾ? ಓಕೆ, ಹಾಗಿದ್ರೆ ಆ ಮಾಹಿತಿ ಏನು ಅಂತ ನಮಗೂ ಕೂಡ ತಿಳಿಸ್ಬಹುದಾ? ಈಗ ನೀವು ನಾನೇನಾದ್ರೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಅಂತ ತಿಳ್ಕೊಳ್ಳಿ. ನೀವು ಅದನ್ನ ಈಗ ಮಾತಾಡ್ತಿರ್ತಾರೆ, ಜನ ನೋಡ್ತಾ ಇರ್ತಾರೆ. ನಾವು ಅವ್ರು ಯಾರೋ ಪಾಪ ದಾಖಲೆಗಳು ಸಂಗ್ರಹ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಥವಾ ಮಾಡ್ತಾ ಇರ್ತಾರೆ, ಅದಕ್ಕೆ ಎಫೆಕ್ಟ್ ಆಗಲ್ವಾ ಮೇಡಮ್ ಅದು? ಓಕೆ, ಹಾಗಿದ್ರೆ ಈಗ ದಾಖಲೆಗಳು ಅವು ಯಾವಾಗ ನಿಮ್ಮ ಕೈ ಸೇರುತ್ತೆ ಹೇಳಿ ಹೇಳಿ. ಗೊತ್ತಿಲ್ಲ ಮೇಡಮ್, ಯಾವಾಗ ಬರುತ್ತೆ ಬರಲಿ ತೊಂದರೆ ಇಲ್ಲ. ಅಂದ್ರೆ ಈಗ ನಿಮ್ಮ ಬಳಿ ಇರೋದು ಕೇವಲ ಮಾಹಿತಿ. ಸಾಮಾಜಿಕ ಕಳಕಳಿ ಇದ್ದಂತವರು, ಹೌದು, ಮಾಹಿತಿ ಮಾತ್ರ. ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರು ಯಾರೇ ಬರಲಿ ನನ್ನ ಬಳಿಗೆ, ಭ್ರಷ್ಟಾಚಾರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಬೇಕು ಯಾರೇ ಬರಲಿ ನನ್ನ ಬಳಿಗೆ, ನನ್ನ ಕೈಲಾದಷ್ಟು ಸಹಾಯನ ನಾನು ಯಾವಾಗ ಬೇಕಾದ್ರೂ ಮಾಡ್ತೀನಿ. ಓಕೆ, ತಾವು ಇಲ್ಲಿನಿಂದ ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಯಾಕೆ? ದೆಹಲಿಯಲ್ಲಿ ನಡೆದಂತ ಒಟ್ಟಾರೆ ಬೆಳವಣಿಗೆಗಳೇನು? ನೋಡ್ತಾ ಇದ್ರಲ್ಲ ಮೇಡಮ್, ನೀವು ಬೆಳಗ್ಗಿಂದ ನೋಡ್ತಾನೆ ಇದಿರಲ್ಲ. ಓಕೆ, ತಾವು ದೆಹಲಿಗೆ ಪ್ರಯಾಣ ಬೆಳೆಸಿದ್ದು ಯಾಕೆ ಕೇಳ್ತಾ ಇದ್ದೀರಾ? ನಿನ್ನೆ ಕೆಪಿಸಿಸಿ ಅಧ್ಯಕ್ಷನ ಅಪಾಯಿಂಟ್ಮೆಂಟ್ ಕೇಳಿದ್ದೆ, ಅವ್ರ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ. ಪಾಪ ಬಿಜಿ ಇದ್ರೇನು, ಪಾಪ ಎರಡೆರಡು ಹುದ್ದೆಯನ್ನ ಅವರು ವಹಿಸ್ತಾ ಇದ್ದಾರೆ, ಒಂದ್ ಕಡೆ ಅಧ್ಯಕ್ಷ ಹುದ್ದೆ, ಇನ್ನೊಂದ್ ಕಡೆ ಗೃಹ ಮಂತ್ರಿ. ಸೊ ಹಾಗಾಗಿ ನಾನು ದೆಹಲಿಯಿಂದ ಕರೆ ಬಂತು, ಅಲ್ಲಿಗೆ ಬಂದೆ ಮೇಡಮ್. ಓಕೆ, ಯಾರು ಕರೆ ಮಾಡಿದ್ರು ಅಂದ್ರೆ ನಿಮ್ ಜೊತೆ ಮತ್ತೆ ಗೃಹ ಸಚಿವರು ಏನಾದ್ರು ಭೇಟಿ ಮಾಡ್ತಾರಾ ಅಂತ? ಗೊತ್ತಿಲ್ಲ ಮೇಡಮ್. ಓಕೆ ಓಕೆ, ರಾಜಶೇಖರ್ ಅವರೇ, ಈಗ ಈ ಒಂದು ಪ್ರಹಸನದಲ್ಲಿ ಕಾಣಿಸಿಕೊಂಡಿರೋ ಸಂತ್ರಸ್ತ ಮಹಿಳೆ ನಿಮಗ್ ಗೊತ್ತಿದ್ದಾರ? ಇಲ್ಲ, ಪರಿಚಯ ಇಲ್ಲ ಮೇಡಮ್, ನಿಜವಾಗ್ಲೂ ಪರಿಚಯ ಇಲ್ಲ ನಮ್ಗೆ. ಓಕೆ, ಈಗ ಇಷ್ಟೆಲ್ಲ ಘಟನೆ ಆಗಿದೆ, ಮುಂದೆ ಏನಾಗ್ಬೇಕು ಅಂತೀರಾ ತಾವು? ಆಕ್ಚುಲಿ ಅದೇ, ಈ ತರ ರಾಜಕಾರಣಿಗಳು ಮುಂದೆ ಇರಬಾರ್ದು. ಇವರು ಸಾಮಾಜಿಕ ಜೀವನದಲ್ಲಿ ಜೀವನ ಮಾಡ್ಲಿಕ್ಕೆ ರಾಜಕೀಯವಾಗಿ ಆಗ್ಲಿ ಇನ್ನೊಂದಾಗ್ಲಿ ಇರಬಾರ್ದು ಅನ್ನೋದೊಂದೇ ನಮ್ಮ ಉದ್ದೇಶ. ಭ್ರಷ್ಟಾಚಾರ ನಡೀಬಾರ್ದು, ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಈಗ ನಾ ಏನಾದ್ರೂ ಕರ್ನಾಟಕಕ್ಕೆ ಅವಮಾನ ಆಗಿತ್ತಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ನೇರ ಹೊಣೆ ಇದಕ್ಕೆ. ಸರಿ, ಈಗ ತಾವು ಇಲ್ಲಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದಿರಲ್ಲ, ಇದಕ್ಕೂ ಕೂಡ ನಿಮ್ಗೆ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ಅಲ್ಲಿನ ನಿಮ್ಮ ಖರ್ಚು ವೆಚ್ಚಗಳನ್ನ ಕೂಡ ಕೆಲವರು ನೋಡ್ಕೊಂಡಿದ್ದಾರೆ ಅನ್ನುವಂತ ಮಾತಿದೆ, ಏನ್ ಹೇಳ್ತೀರಾ ಆ ಬಗ್ಗೆ? ಏರ್ಪೋರ್ಟ್ ಟಿಕೆಟ್ ಇಲ್ಲೇ ಇದೆ, ಆಯ್ತಾ? ಇನ್ನು ಸಾಲ ತಗೊಂಡಿದ್ದೀನಿ ಏರ್ಪೋರ್ಟ್, ಇನ್ನು ಹಣ ಕೊಟ್ಟಿಲ್ಲ, ಆಯ್ತಾ? ಅಂತ ವ್ಯಕ್ತಿಗಳು ಯಾರಾದ್ರೂ ಇದ್ರು ಅಂತಂದ್ರೆ ಅಲ್ಲಿ ಹೋಗಿ ನಾನು ಪೇ ಮಾಡ್ತೀನಿ, ನಾಳೆ ನಿಮ್ ಮೀಡಿಯಾದವ್ರನ್ನ ಕರ್ಕೊಂಡೇ ಪೇ ಮಾಡ್ತೀನಿ, ಆಯ್ತಾ? ಅಂದ್ರೆ ಈಗ ನಿಮ್ ಬಗ್ಗೆ ಸಾಕಷ್ಟು ಗುಮಾನಿಗಳನ್ನ ಹರಡಿಸ್ತಿದಾರ? ವಾಂಟೆಡ್ಲಿ ಸರ್ಕಾರದವರು ಈ ರೀತಿ ಗುಮಾನಿಗಳನ್ನ ಹರಡಿಸ್ತಾ ಇದ್ದಾರೆ. ಅವರು ಸಹ ಕೆಲವೊಂದು ಚಾನೆಲ್ಗಳಲ್ಲಿ ಕೆಲವೊಂದು ಮಾಧ್ಯಮಗಳನ್ನ ದುರ್ಬಳಕೆ ಮಾಡಿಸ್ಕೊಂಡ್ ಬಿಟ್ಟು ಹೆಂಗೂ ಮರ್ಯಾದೆ ಹೋಗ್ಬಿಟ್ಟಿದೆ, ಅವನು ಕೂಡ ಮರ್ಯಾದೆ ತೆಗೆದು ಬಿಡೋಣ, ಇದು ಏನು ಪ್ರಕರಣ ಅಲ್ಲ, ಷಡ್ಯಂತ್ರ ಇದೆ, ಹಾಗಾಗಿ ಹೀಗೆ ಹೀಗೆ ಅಂತೇಳಿ ನಮ್ಮನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ಹೇಳಿ, ಇದು ನನ್ನ ಸ್ಪಷ್ಟ ನಿಲುವು.
ಆತರ ನಡೆಸ್ತಾ ಇದ್ದಾರೆ ಮೇಡಮ್. ಓಕೆ, ಖಂಡಿತವಾಗ್ಲೂ ನಿಮ್ಮ ಈ ಹೋರಾಟ ಮತ್ತೆ ಮುಂದುವರಿಯುತ್ತಾ? ಹೀಗೆ ನಿಮ್ಮಲ್ಲಿರುವಂತ ಮಾಹಿತಿಗೆ ದಾಖಲೆ ಸಿಕ್ಕಾಗ ಖಂಡಿತವಾಗ್ಲೂ ಅದನ್ನ ಆದಷ್ಟು ಬೇಗ ರಿಲೀಸ್ ಮಾಡ್ತೀರಾ? ಮೇಡಮ್ ಅವ್ರು ನನಗೆ ಕೊಡಬೇಕು ಅಂತ ಏನಿಲ್ಲ, ಆಯ್ತಾ, ಯಾರಾದ್ರೂ ನಂಬಿಕಸ್ಥ ಪತ್ರಕರ್ತರಿಗೆ ಅಥವಾ ನಂಬಿಕಸ್ಥ ಪ್ರಾಮಾಣಿಕವಾಗಿರ್ತಕ್ಕಂತ ಪತ್ರಕರ್ತರಿಗೆ ಅಥವಾ ಚಾನೆಲ್ಗಳಿಗೆ ಅಥವಾ ಯಾರಾದ್ರೂ ನ್ಯಾಯ ಒದಗಿಸ್ಕೊಡ್ತಾರಂತ ಹೇಳಿ ನನ್ನಂತ ಸಾಕಷ್ಟು ಹೋರಾಟಗಾರರಿದ್ದಾರೆ, ಪ್ರಾಮಾಣಿಕ ವ್ಯಕ್ತಿಗಳಿದ್ದಾರೆ, ಅಥವಾ ನ್ಯಾಯಾಲಯಕ್ಕೆ ಹೋಗ್ಬೋದು ಅಥವಾ ಕಂಪ್ಲೇಂಟ್ ಲಾಡ್ಜ್ ಮಾಡ್ಬೋದು ಇಂಥದ್ದಿದೆ ಅಂತಂದು ಹೇಳಿ ಎಲ್ಲಾದ್ರೂ ಹೋಗ್ಬೋದು ಅವರು. ನನ್ನ ಹತ್ರ ಬಂದ್ರೆ ನಾನು ಮಾರ್ಗದರ್ಶನ ಕೊಡ್ತೀನಿ. ಓಕೆ ಸರ್, ಈಗ ನಿಮ್ಮ ಮೇಲೆ ಧಮಕಿ ಹಾಕಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಮಾಡಿ ಯಾಕೆ ನಾನು ಅದಕ್ಕೆ ಹೋಗ್ಬೇಕು? ಹೌದು, ಆ ಬಗ್ಗೆ ನಾನು ಈಗಾಗಲೇ ಬಳ್ಳಾರಿಯಲ್ಲಿ ದೂರು ದಾಖಲಿಸಿದ್ದೀನಿ. ಸೊ ಆ ದೂರಿನ FIR ಆಗಿದೆ ಇಲ್ಲ ಗೊತ್ತಿಲ್ಲ, ನೋಡೋಣ ಮೇಡಮ್ ಮುಂದೆ. ಓಕೆ ಓಕೆ, ಇನ್ನು ಮೇಟಿ ಅವರ ಗನ್ಮ್ಯಾನ್ ಸುಭಾಷ್ ಅವರ ಪರಿಚಯ ನಿಮ್ಗೇನಾದ್ರೂ ಇದೆಯಾ? ನೋಡಿ ಮೇಡಮ್, ಅದು ಯಾವುದೋ ಒಂದು ಯಾರ್ಯಾರೋ ನನಗೆ ಫೋನ್ ಮಾಡ್ತಿರ್ತಾರೆ, ಆ ಆಡಿಯೋ ತಗೊಂಡು ಎಲ್ಲೆಲ್ಲೋ ಬಿಟ್ಟು ಅದನ್ನ ಹೇಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಸುಭಾಷ್ ಗೊತ್ತಾ, ಇನ್ನೊಬ್ರು ಗೊತ್ತಾ, ಮತ್ತೊಬ್ರು ಗೊತ್ತಾ ಅಂತಂದು ಕೇಳ್ತಾ ಇದ್ದಾರೆ. ಈಗ ಈಗ ಏನಾಗಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು ವಿನ ಎಲ್ಲೆಲ್ಲಿಗೋ ತಗೊಂಡು ಹೋಗೋದು ನನಗೇನೋ ಸರಿ ಕಾಣಿಸ್ತಾ ಇಲ್ಲ ಮೇಡಮ್ ಇದು. ಯಾಕಂದ್ರೆ ಬೆಳಿಗ್ಗೆ ಒಂದ್ ತಿರುವು, ಮಧ್ಯಾಹ್ನ ಒಂದ್ ತಿರುವು, ಇಷ್ಟು ದಿವಸ ಅವ್ರಿಗೆ ಏನ್ ಕೇಳಿದ್ರು, ಈಗೇನ್ ಕೇಳ್ತಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದೆ ಇದು? ನೋವಾಗ್ತಾ ಇಲ್ವಾ ನಮ್ಮ ಮನಸ್ಸಿಗೆ? ಇವತ್ತು ಕರ್ನಾಟಕದ ರಾಜ್ಯದ ಮರ್ಯಾದೆ ಅರಾಜ್ ಆಗ್ತಿದ್ದಾರಂತಂದ್ರೆ ಓಕೆ. ರಾಜಶೇಖರ್ ಅವರೇನು ಕೊನೆಯದಾಗಿ ಇದೇ ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ ಮೇಟಿ ಅವರು ನಿಮ್ಮ ಮೇಲೆ ಮಾನನಷ್ಟು ಮೊಕದ್ದಮೆ ಹಾಕಿದ್ರೆ ತಾವು ಸಿದ್ಧರಿದ್ದೀರಾ? ಸಿದ್ಧನಿದ್ದೇನೆ, ಏನ್ ತೊಂದರೆ ಇಲ್ಲ ಮೇಡಮ್. ಓಕೆ, ಖಂಡಿತವಾಗ್ಲೂ ಇನ್ನೂ ಇಂತಹ ಹೋರಾಟಗಳು ನಿಮ್ಮಿಂದ ಮತ್ತಷ್ಟು ನಡೆಯುತ್ತೆ ಅಂತ ಕೂಡ ಹೇಳಿದ್ರಿ. ಸಮಾಜ ಸೇವೆ ಮಾಡೋದೇ ತಪ್ಪ? ಅಲ್ಲ ಮೇಡಮ್, ಸಾಮಾಜಿಕವಾಗಿ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡೋದೇ ತಪ್ಪ? ಇನ್ನ ಎಂದ್ರೆ ಈ ರೀತಿ ಏನಾದ್ರೂ ಅವರು ಕಾನೂನಲ್ಲಿ ನನ್ನನ್ನು ಸಿಲುಕಿಸೋದು ನನ್ನನ್ನು ಮಾಡಿದ್ರು ಅಂತಂದ್ರೆ ನಾನಂತೂ ಹೆದರೋದಿಲ್ಲ, ಆಯ್ತಾ, ನನ್ನನ್ನು ಪರ್ಚೇಸ್ ಮಾಡಕ್ಕೆ ಆಗೋದಿಲ್ಲ, ನನ್ನ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ. ಅದ್ರ ಮಿಕ್ಕಿ ನನಗೆ ಬೇರೆ ರೀತಿ ಏನಾದ್ರೂ ತೊಂದರೆ ಕೊಡ್ತಾರೆ. ಈಗ ನೀವು ಹೇಳಿದ್ರಲ್ಲ ಯಾರೋ ಮಾನನಷ್ಟ ಮೊಕದ್ದಮೆ, ಆಯ್ತಾ, ಇನ್ನೊಂದು ಮತ್ತೊಂದು ಅಂತೇಳಿ ನಾನು ಹೋಗಿ ಯಾರ ಜೊತೆಗನ್ನ ಏನಾದ್ರು ಮಾಡಪ್ಪ ಅಂತ ಹೇಳಿದ್ನ ನಾನು? ಹೇಳಿ ಮೇಡಮ್. ಓಕೆ ಓಕೆ, ಖಂಡಿತವಾಗ್ಲೂ ರಾಜಶೇಖರ್ ಅವರೇ ಸಾಕಷ್ಟು ನಮ್ಮ ಜೊತೆ ನಿಮ್ಮ ವಿಚಾರವನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು ಜನಶ್ರೀ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಇದುವೇ ಈ ಹೊತ್ತಿನ ವಿಶೇಷ. ಇಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ.